ಏನಿದು ಜಯಲಲಿತಾ ಅವ್ರ ಬಗ್ಗೆ ಬೆಚ್ಚಿ ಬೀಳಿಸುವ ಸುದ್ದಿ? ಜಯಲಲಿತಾ ಅವರು ಯಾವತ್ತಿಗೂ ಗರ್ಭಿಣಿಯಾಗಿರ್ಲಿಲ್ವಂತೆ, ಹೀಗಂತ ಹೇಳುತ್ತೆ AIADMK. ಏನಿದು ಸ್ಟೋರಿ? ತಮಿಳುನಾಡಿನ ದಿವಂಗತ ಮುಖ್ಯಮಂತ್ರಿ ಜೆ ಜಯಲಲಿತಾ ಅವರ ವಾರಸುದಾರಿಕೆಗೆ ಸಂಬಂಧಿಸಿದಂತೆ ತಾವು ಜಯಾರ ಉತ್ತರಾಧಿಕಾರಿ ಅಂತ ಅರ್ಜಿ ಸಲ್ಲಿಸಿದ್ದ ಬೆಂಗಳೂರು ನಿವಾಸಿ ಅಮೃತ ಅವರಿಗೆ ಹಿನ್ನಡೆಯಾಗಿದೆ. ಈ ಬಗ್ಗೆ ಅಮೃತ ಅವರು ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟಿನ ನ್ಯಾಯಪೀಠ ಕೇಳಿದ್ದ ಜಯಲಲಿತಾ ಯಾವತ್ತು ಗರ್ಭಿಣಿಯಾಗಿದ್ದಾರೆ ಅನ್ನೋ ಪ್ರಶ್ನೆಗೆ ತಮಿಳುನಾಡಿನ AIADMK ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದು, ಜಯಲಲಿತಾ ಅವರು ಯಾವತ್ತಿಗೂ ಗರ್ಭಿಣಿಯಾಗಿರಲಿಲ್ಲ ಅಂತ ಹೇಳಿದೆ. ಬೆಂಗಳೂರಿನಲ್ಲಿರುವ ಅಮೃತ ಅನ್ನೋರು ತಾವು ಜಯಾರ ಉತ್ತರಾಧಿಕಾರಿ ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಸಿದ್ರು, ಆದ್ರೆ ಅರ್ಜಿ ತಿರಸ್ಕಾರವಾಗಿತ್ತು. ಈಗ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಮದ್ರಾಸ್ ಹೈಕೋರ್ಟ್ಗೆ ಸಾಕ್ಷಿ ಸಮೇತ ಅರ್ಜಿ ಹಾಕಿದ್ದ ಅಮೃತ ಅವರ ಆರೋಪಗಳನ್ನ ಅಲ್ಲಗಳೆದಿರುವ ತಮಿಳುನಾಡು ಸರ್ಕಾರ ಅಡ್ವೊಕೇಟ್ ಜನರಲ್ ವಿಜಯನಾರಾಯಣ ಅವರು ಅಮೃತ ಅವರು ನೀಡಿದ ವಿಡಿಯೋ ಸಾಕ್ಷಿ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ಅಮೃತ ತಾವು 1980 ಆಗಸ್ಟ್ನಲ್ಲಿ ಜನಿಸಿದ್ದೀನಿ ಅಂತ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ್ದಾರೆ. ಆದ್ರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಜಯಲಲಿತಾ ಅವರು ಸಿನಿಮಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ವಿಡಿಯೋ ಅದು. ಇದು ಅಮೃತ ಅವರು ಹುಟ್ಟೋದಕ್ಕೂ 1 ಹಿಂದಿನ ವಿಡಿಯೋ ಆಗಿದ್ದು, ಜಯಾ ಅವರು ಗರ್ಭಿಣಿಯಾಗಿರುವ ಯಾವುದೇ ಒಂದು ಕುರುಹು ಇದರಲ್ಲಿ ಇರಲಿಲ್ಲ ಅಂತ AG ವಿಜಯನಾರಾಯಣ ಅವರು ವಾದಿಸಿದ್ದಾರೆ. ಇನ್ನು ನಾನು ತಾಯಿ ಜೊತೆ ಫೋಟೋ ತಗೊಂಡಿಲ್ಲ, ಅವರು ನಮ್ ಜೊತೆ ಇರಲಿಲ್ಲ, ನಾನು 1980 ಆಗಸ್ಟ್ನಲ್ಲಿ ಜನಿಸಿದ್ದೀನಿ ಅಂತ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ್ರು. ಇದಕ್ಕೆ ಪೂರಕವಾಗಿ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇದೆಲ್ಲಾನು ಸುಳ್ಳು ಅಂತ AG ವಿಜಯನಾರಾಯಣ ವಾದಿಸಿದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಸಂದರ್ಭದಲ್ಲಿ ಅಮೃತ ಅವರು DNA ಪರೀಕ್ಷೆಗೂ ಸಿದ್ಧ ಅಂದಿದ್ರು, ಆದ್ರೆ ಅಮೃತ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿರಲಿಲ್ಲ. ಜಯಲಲಿತಾರ ದೇಹದ ಅಂತ್ಯ ಸಂಸ್ಕಾರ ಹಿಂದೂ ಅಯ್ಯಂಗಾರ್ ವಿಧಿವಿಧಾನದ ಪ್ರಕಾರ ನಡೀಬೇಕು ಅಂತ ಕೂಡ ಅಮೃತ ಮನವಿ ಮಾಡಿಕೊಂಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ತಮಿಳುನಾಡು ಸರ್ಕಾರ, ಅಂತಿಮ ಸಂಸ್ಕಾರದಲ್ಲಿ ಯಾವುದೇ ಲೋಪದೋಷವಾಗಿಲ್ಲ, ಈ ಬಗ್ಗೆ ಜಯಾ ಅವರ ಆಪ್ತರನ್ನ ವಿಚಾರಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅಮೃತ ಅವರ DNA ಜೊತೆಗೆ ಜಯಾ ಅವರ ಆಪ್ತ ಸಂಬಂಧಿಗಳ DNA ಹೋಲಿಸಿ ಹೊಂದಾಣಿಕೆ ಆಗ್ತಿದ್ಯಾ ಅಂತ ಪರೀಕ್ಷಿಸಲಿ ಅಂತ AG ವಿಜಯನಾರಾಯಣ ಹೇಳಿದ್ದಾರೆ. ಶೋಭನ್ ಬಾಬು ಮತ್ತೆ ಜಯಲಲಿತಾ ತಮಗಿದ್ದ ಗಂಡು ಮಗುವನ್ನ ವಸಂತಮಣಿ ಅನ್ನೋ ಮಹಿಳೆಗೆ ದತ್ತು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಜಯಲಲಿತಾ ಮತ್ತೆ ಶೋಭನ್ ಬಾಬು ಅವರಿಗೆ ಮದುವೆ ಆಗಿತ್ತು ಅನ್ನೋ ಸುದ್ದಿ ಕೂಡ ಹಲವು ಬಾರಿ ಸದ್ದಾಗಿತ್ತು. ಇದೇ ರೀತಿ ಅಮೃತ ಸೇರಿದಂತೆ ಹಲವು ಮಂದಿ ಜಯಾ ಅವರ ಸಂಬಂಧಿಕರು ಅಂತ ಹೇಳಿ ಆಸ್ತಿ ಮೇಲೆ ಅಧಿಕಾರ ಹೊಂದೋಕೆ ಯತ್ನಿಸ್ತಾ ಇದ್ದಾರೆ ಅಂತ ತಮಿಳುನಾಡು ಸರ್ಕಾರ ಸ್ಪಷ್ಟಪಡಿಸಿದೆ.